ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುತ್ತಿರುವ ಒಂದು ಮಾಹಿತಿ ಯಾವುದಪ್ಪ ಅಂತಂದ್ರೆ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀನಿ. ಅಂದ್ರೆ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಗೆ ಯಾರು ಬೇಕಾದರೂ ಅರ್ಜಿಯನ್ನು ಸಲ್ಲಿಸಬಹುದು. ಇದರಿಂದ ಪ್ರತಿ ತಿಂಗಳ 3000 ರೂಪಾಯಿ ಹಣ ಏನಿದೆ ಪಿಂಚಣಿ ರೂಪದಲ್ಲಿ ನಿಮಗೆ ಬರುತ್ತೆ ಅಂತಾನೆ ಹೇಳಬಹುದು. ಅಂದ್ರೆ ನಿಮಗೆ ಒಂದು ವರ್ಷಕ್ಕೆ 36000 ರೂಪಾಯಿ ಹಣ ನಿಮ್ಮ ಖಾತೆಗೆ ಬರುತ್ತೆ. ಅಂದ್ರೆ ನಿನ್ನೆ ತಾನೇ ಒಂದು ವಿಡಿಯೋ ಮಾಡಿದ್ದೆ ನಾನು, ಅದು ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅಂತ, ಅದು ರೈತರು ಮಾತ್ರ ಅಪ್ಲೈ ಮಾಡುವಂತ ಯೋಜನೆ ಆಗಿತ್ತು ಅಂತಾನೆ ಹೇಳಬಹುದು. ಆದರೆ ಇಲ್ಲಿ ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀನಿ. ಅಂದ್ರೆ ಈ ಒಂದು ಯೋಜನೆಗೆ ಯಾರು ಬೇಕಾದರೂ ಅರ್ಜಿಯನ್ನು ಸಲ್ಲಿಸಬಹುದು, ರೈತರು ಸಲ್ಲಿಸಬಹುದು, ಮತ್ತೆ ಸಾಮಾನ್ಯ ಜನ ಏನಿರ್ತಾರೆ ಅವರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಆದರೆ ಇವತ್ತಿನ ವಿಡಿಯೋದಲ್ಲಿ ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ನೀವು ಪ್ರತಿ ತಿಂಗಳ 3000 ರೂಪಾಯಿ ಹಣವನ್ನು ಯಾವ ರೀತಿ ಪಡೆಯೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಹೌದು ಫ್ರೆಂಡ್ಸ್, ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನೆಗೆ ಆನ್ಲೈನ್ನಲ್ಲಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತೆ ಅದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗ್ತವೆ, ಮತ್ತೆ ಯಾರ್ಯಾರು ಈ ಒಂದು ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು, ಅರ್ಹತೆಗಳು ಏನಿರಬೇಕಾಗುತ್ತೆ, ಮತ್ತೆ ನೀವು ಪ್ರತಿ ತಿಂಗಳ ಎಷ್ಟು ಕಟ್ಟಬೇಕಾಗುತ್ತೆ, ಮತ್ತೆ ನಿಮಗೆ ಏನೆಲ್ಲ ಇದರಿಂದ ಲಾಭಗಳು ಆಗ್ತವೆ, ಇದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣವಾದಂತಹ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಮೊದಲಿಗೆ ನಿಮ್ಮ ಒಂದು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ನಲ್ಲಿ ಯಾವುದಾದ್ರೂ ವೆಬ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ನೀವು ನೋಡ್ತಿರ್ಬೋದು ಮಾನ್ಧನ್.in ಅಂತ ಹಾಕಿ, /ಶ್ರಮಯೋಗಿ ಅಂತ ಹಾಕಿ ಈ ಒಂದು ಅಫಿಷಿಯಲ್ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಪ್ಪ ಅಂತಂದರೆ ಇದರ ಲಿಂಕ್ನ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ನೀವು ಡೈರೆಕ್ಟಾಗಿ ಅಲ್ಲಿಂದ ಓಪನ್ ಮಾಡ್ಕೊಂಡು ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಏನಿದೆ ಈ ರೀತಿಯಾಗಿ ಓಪನ್ ಆದ ನಂತರ ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನೆ ಅಂತ ಕಾಣುತ್ತೆ. ಒಂದು ವೇಳೆ ನಿಮಗೆ ಈ ರೀತಿ ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನೆ ಅಂತ ಕಂಡಿಲ್ಲ ಅಂತಂದರೆ ಇಲ್ಲಿ ನೋಡ್ತಿರ್ಬೋದು ರೈಟ್ ಸೈಡ್ಗೆ ಮೇಲೆ ಯೋಜನೆ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಪ್ರಧಾನ ಮಂತ್ರಿ ಮಾನ್ಧನ್ ಯೋಜನೆ ಮತ್ತು ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನೆ ಇವೆಲ್ಲ ನಿಮಗೆ ಕಂಡು ಬರುತ್ತೆ. ಇಲ್ಲಿ ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನೆ ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಇದ್ರ ಡೀಟೇಲ್ಸ್ ಎಲ್ಲ ನಿಮಗೆ ಬರುತ್ತೆ. ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀವು ತಿಳ್ಕೊಬೇಕಂದ್ರೆ ಇಲ್ಲಿ ವಿವರಗಳು ಅಂತ ಕೆಳಗಡೆ ಆಪ್ಷನ್ ಇದೆ. ನಾನು ಕನ್ನಡದಲ್ಲಿ ಇದನ್ನ ಟ್ರಾನ್ಸ್ಲೇಟ್ ಮಾಡ್ಕೊಂಡಿದ್ದೀನಿ, ನೀವು ಇಂಗ್ಲೀಷ್ನಲ್ಲಿ ಅಂದರೆ ಡೀಟೇಲ್ಸ್ ಅಂತ ಬರುತ್ತೆ, ಇಲ್ಲಿ ಆ ಒಂದು ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಅನ್ನೋದು ಒಂದು ಸರ್ಕಾರದ ಸ್ಕೀಮ್ ಆಗಿದೆ ಅಂತಲೇ ಹೇಳ್ಬೋದು. ಇದು ಒಂದು ಅದ್ಭುತವಾದಂಥ ಒಂದು ಸ್ಕೀಮ್ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ನಾಡಿನ ಸಾಮಾನ್ಯ ವರ್ಗದ ಎಲ್ಲ ಜನ ಏನಿರ್ತಾರೆ ಅಂದರೆ ನಿಮಗೆ ಗೊತ್ತಿರ್ಬೋದು, ಏನು ದಿನ ಬೆಳಕಂದರೆ ಕೂಲಿ ಕೆಲಸವನ್ನು ಮಾಡ್ತಿರ್ತಾರೆ, ಬೀದಿ ವ್ಯಾಪಾರಿಗಳಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಕೈಮಗ್ಗ ಕಾರ್ಮಿಕರಾಗಿರ್ಬೋದು, ಮತ್ತು ನಿಮಗೆ ಏನು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ತಿರ್ತಾರೆ, ಟೀ ಅಂಗಡಿ ಇಟ್ಕೊಂಡಿರ್ತಾರೆ ಅಂಥವ್ರು, ಮತ್ತು ಏನು ಪೇಪರ್ ಆರಿಸ್ತಿರ್ತಾರೆ ಅಂಥವ್ರು, ಮತ್ತು ಇಟ್ಟಿಗೆ ಬಟ್ಟಿಯಲ್ಲಿ ಕೆಲಸ ಮಾಡುವಂಥವ್ರು ಅಥವಾ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವಂಥವ್ರು, ಈ ಥರ ಒಂದು ಸಾಮಾನ್ಯ ಜನ ಎಲ್ಲ ಜನ, ಒಂದು ರಿಕ್ಷಾ ತುಳಿಯೋರಾಗಿರ್ಬೋದು, ಆಟೋ ಓಡಿಸೋರಾಗಿರ್ಬೋದು, ಮತ್ತು ಇತರೆ ಯಾವುದೇ ಒಂದು ಸಣ್ಣ ಪುಟ್ಟ ಕೆಲಸ ಮಾಡುವಂಥ ಒಂದು ಜನ ಆಗಿರ್ಬೋದು, ಈ ಒಂದು ಜನ ಏನಿದ್ದಾರೆ ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಪ್ರತಿ ತಿಂಗಳ 3000 ರೂಪಾಯಿ ಪಿಂಚಣಿಯನ್ನು ಪಡಿಬೋದು. ಅಂದರೆ ಒಂದು ವರ್ಷಕ್ಕೆ 36000 ರೂಪಾಯಿ ಹಣ ಬರುತ್ತಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಏನೆಲ್ಲ ಅರ್ಹತೆಗಳು ಇರಬೇಕಾಗುತ್ತೆ ಅನ್ನೋದನ್ನು ನಾವು ನೋಡೋಣ. ಅಂದರೆ ಮೊದಲಿಗೆ ನಾವು ನೋಡೋದಾಯ್ತಪ್ಪ ಅಂತಂದರೆ ಅರ್ಜಿಯನ್ನು ಸಲ್ಲಿಸುವಂಥವರಿಗೆ 18 ವರ್ಷ ತುಂಬಿರಬೇಕಾಗುತ್ತೆ, ಮತ್ತು 40 ವರ್ಷದ ಒಳಗಡೆ ಅವರ ಒಂದು ವಯೋಮಿತಿ ಇರಬೇಕಾಗುತ್ತೆ, ಮತ್ತು ಅವರ ಒಂದು ವಾರ್ಷಿಕ ವರಮಾನ ಬಂದು 15000 ರೂಪಾಯಿ ಒಳಗಡೆ ಇರಬೇಕಾಗುತ್ತೆ, ಮತ್ತು ಜಾಸ್ತಿ ಇದ್ರೆ ಬರೋದಲ್ಲ ಫ್ರೆಂಡ್ಸ್, ಕಡಿಮೆ ಇರಬೇಕಾಗತ್ತೆ ಇಲ್ಲಿ. ಮತ್ತು ಯಾರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಕ್ಕೆ ಬರೋದಲ್ಲಪ್ಪ ಅಂತಂದರೆ ನಿಮಗೆ ನಿನ್ನೆ ಹೇಳಿದ ಹಾಗೆ ನಾನು ಗೌರ್ಮೆಂಟ್ ಜಾಬು ಮಾಡ್ತಿರುವಂಥ ಒಂದು ವ್ಯಕ್ತಿಗಳೇನಿರ್ತಾರೆ ಅಂಥವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಕ್ಕೆ ಬರೋದಲ್ಲ, ಮತ್ತು ಇನ್ಕಮ್ ಟ್ಯಾಕ್ಸನ್ನು ಪೇ ಮಾಡ್ತಿರ್ತಾರೆ ಅಂಥವ್ರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಕ್ಕೆ ಬರೋದಲ್ಲ. ಹಾಗೂ ಅದೇ ರೀತಿಯಾಗಿ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಏನೆಲ್ಲ ದಾಖಲಾತಿಗಳು ಬೇಕಾಗ್ತಾವೆ ಅಂದರೆ ಆಧಾರ್ ಕಾರ್ಡ್ ಇದ್ದರೆ ಸಾಕು, ಮತ್ತು ಒಂದು ಬ್ಯಾಂಕ್ ಪಾಸ್ಬುಕ್ ಇದ್ದರೆ ಸಾಕು, ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ನೋಡಿ ಫ್ರೆಂಡ್ಸ್, ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನೆಯ ಒಂದು ಪ್ರಯೋಜನಗಳು ಮತ್ತು ಎಷ್ಟು ಕಟ್ಟೋದು ಅಂತ ನೀವು ನೋಡ್ಬೇಕಂತಂದರೆ ಇಲ್ಲಿ ಮೇಲೆ ಡೀಟೇಲ್ಸ್ ಎಲ್ಲ ಕಾಣುತ್ತೆ, ನೀವು ಒಂದೊಂದೇ ಕ್ಲಿಕ್ ಮಾಡಿ ನೀವು ನೋಡ್ಕೊಳ್ಬೋದು. ಅಂದರೆ ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದ್ರಿಂದ ಏನೆಲ್ಲ ಪ್ರಯೋಜನಗಳು ಆಗ್ತಾವೆ ಅನ್ನೋದನ್ನು ನಾವು ನೋಡೋಣ. ಫ್ರೆಂಡ್ಸ್, ಇಲ್ಲಿ ಏನು ಅರ್ಜಿಯನ್ನು ಸಲ್ಲಿಸಿರ್ತಾರೆ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಗೆ ಯಾರು ಅರ್ಜಿಯನ್ನು ಸಲ್ಲಿಸಿರ್ತಾರೆ ಅವರು ಒಂದು ವೇಳೆ ಏನಾದರೂ ಅರ್ಜಿ ಸಲ್ಲಿಸಿದ ಮೇಲೆ ಸ್ವಲ್ಪ ದಿನಗಳ ಆದಮೇಲೆ ತೀರ್ಕೊಂಡ್ರೆ ಅವರಿಗೆ ಏನು ಪ್ರತಿ ತಿಂಗಳ 3000 ರೂಪಾಯಿ ಹಣ ಬರ್ತಾ ಇತ್ತು, ಆ ಒಂದು ಹಣ ಏನಿದೆ ಅದರಲ್ಲಿ 50% ಅಂದರೆ 3000ರಲ್ಲಿ 50% ಅಂದರೆ 1500 ರೂಪಾಯಿ ಹಣ ಏನಿದೆ ತನ್ನ ಒಂದು ಪತ್ನಿಯ ಅಕೌಂಟ್ಗೆ ಹಣ ಬರುತ್ತಂತಲೇ ಹೇಳ್ಬೋದು. ಇದು ಒಂದು ಲಾಭ. ಮತ್ತು ಇನ್ನೊಂದು ಲಾಭ ಏನಪ್ಪ ಅಂತಂದರೆ ಏನು ಈ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಗೆ ಅರ್ಜಿ ಸಲ್ಲಿಸುವಂಥ ಅರ್ಜಿದಾರ ಏನಿದ್ದಾನೆ ಆ ವ್ಯಕ್ತಿಗೆ ಏನಾದರೂ ಆಕ್ಸಿಡೆಂಟ್ ಆಗಿ ಡಿಸಬಿಲಿಟಿ ಆಯ್ತು ಅಂದ್ರೆ ಅಥವಾ ಆಕ್ಸಿಡೆಂಟ್ ನಲ್ಲಿ ಕೈಯೋ ಕಾಲೋ ಹೋಯ್ತಪ್ಪ ಅಂತಂದ್ರೆ ಅಥವಾ ಕಿವಿ ಕೇಳಲಾರ್ದಂಗೆ ಆದ್ರೆ ಮತ್ತೆ ಕಣ್ಣು ಏನಾದರೂ ಅವರಿಗೆ ಕಾಣಿಸಲಾರ್ದಂಗೆ ಆಯ್ತಪ್ಪ ಅಂತಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಅವರಿಗೆ ಈ ಒಂದು ಯೋಜನೆಗೆ ಹಣವನ್ನ ಕಟ್ಟಲಾರದಂತ ಪರಿಸ್ಥಿತಿ ಬಂತಪ್ಪ ಅಂತಂದ್ರೆ ಅಂತ ಒಂದು ಸಂದರ್ಭದಲ್ಲಿ ತನ್ನ ಒಂದು ಪತ್ನಿ ಏನಿರ್ತಾಳೆ ಆ ಒಂದು ಏನು ಯೋಜನೆಯನ್ನ ಕಂಟಿನ್ಯೂ ಆಗಿ ಮುಂದುವರಿಸಿಕೊಂಡು ಹೋಗಬಹುದು ಅಥವಾ ಬೇಡ ನಮಗೆ ಈ ಒಂದು ಯೋಜನೆಯಿಂದ ಹೊರಗೆ ಬರ್ತೀವಪ್ಪ ಅಂತಂದ್ರೆ ಆ ವ್ಯಕ್ತಿ ಏನು ಹಣವನ್ನ ಕಟ್ಟಿರ್ತಾನೆ ಆ ವ್ಯಕ್ತಿಯ ಹಣದೊಂದಿಗೆ ಆತನಿಗೆ ಆ ಹಣಕ್ಕೆ ಎಷ್ಟು ಬಡ್ಡಿ ಆಗಿರುತ್ತೆ ಆ ಬಡ್ಡಿ ಮತ್ತೆ ಆ ಒಂದು ಹಣವನ್ನ ತನ್ನ ಒಂದು ಪತ್ನಿಯ ಅಕೌಂಟ್ಗೆ ಹಾಕ್ತಾರಂತಾನೆ ಹೇಳ್ಬಹುದು. ಇದೊಂದು ಪ್ರಯೋಜನ ಫ್ರೆಂಡ್ಸ್. ಮತ್ತೆ ಇನ್ನೊಂದು ಪ್ರಯೋಜನ ಕೂಡ ಇಲ್ಲಿದೆ ಫ್ರೆಂಡ್ಸ್. ನಮಗೆ ಏನಪ್ಪ ಅಂತಂದ್ರೆ ಯಾರು ಈ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಅವರು ಸ್ವಲ್ಪ ದಿನಗಳ ಆದ ನಂತರ ನಮಗೆ ಈ ಒಂದು ಯೋಜನೆ ಬೇಡ, ನಾವು ಈ ಯೋಜನೆಗೆ ಹಣವನ್ನು ಕಟ್ಟಕ್ಕಾಗೋದಿಲ್ಲ, ನಾವು ಇದರಿಂದ ಹೊರಗೆ ಬರ್ತೀವಪ್ಪ ಅಂತಂದ್ರೆ ಅಲ್ಲಿ ಹೊರಗೆ ಬರೋಕೆ ಅವಕಾಶ ಕೊಡಲಾಗಿದೆ. ಅಂದರೆ ಒಂದು ವೇಳೆ ಅರ್ಜಿದಾರ ಏನಾದರೂ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಅಂದರೆ 10 ವರ್ಷದ ಒಳಗಡೆ 10 ವರ್ಷದ ಒಳಗಡೆ ಈ ಒಂದು ಯೋಜನೆಯಿಂದ ಹೊರಗೆ ಬರ್ತೀನಪ್ಪ ಅಂತಂದರೆ ತಾನು ಏನು ಹಣವನ್ನು ಕಟ್ಟಿರ್ತಾನೆ ಆ ಹಣವನ್ನು ವಾಪಸ್ಸು ಇಲ್ಲಿ ಕೊಡಲಾಗುತ್ತೆ. ಒಂದು ವೇಳೆ 10 ವರ್ಷ ಮೇಲಾಗಿತ್ತಪ್ಪ ಈ ಒಂದು ಯೋಜನೆಗೆ ಸೇರಿ ಅವಾಗ ನಾನು ಈ ಒಂದು ಯೋಜನೆಯಿಂದ ಹೊರಗೆ ಬರ್ತೀನಪ್ಪ ಅಂತಂದರೆ ಅಂಥ ಒಂದು ಸಂದರ್ಭದಲ್ಲಿ ತಾನು ಕಟ್ಟಿರುವಂಥ ಒಂದು ಹಣ ಮತ್ತೆ ಏನು ಈ ಒಂದು ಪಿಂಚಣಿ ನಿಧಿಯಿಂದ ಬಡ್ಡಿ ಬಂದಿರುತ್ತೆ ಆ ಬಡ್ಡಿ ಮತ್ತೆ ಬ್ಯಾಂಕ್ ಉಳಿತಾಯ ಬಡ್ಡಿ ಯಾವುದು ಜಾಸ್ತಿ ಇರುತ್ತದೆ ಅದರಲ್ಲಿ ಒಂದು ಬಡ್ಡಿಯನ್ನು ಮತ್ತೆ ತಾನು ಕಟ್ಟಿರುವಂಥ ಹಣವನ್ನು ತನ್ನ ಒಂದು ಖಾತೆಗೆ ಹಾಕೋದ್ರ ಮುಖಾಂತರ ಆ ವ್ಯಕ್ತಿ ಹೊರಗಡೆ ಬರ್ಬೋದು. ಮತ್ತೆ ಇನ್ನೊಂದು ಏನಪ್ಪ ಅಂತಂದರೆ ಒಂದು ವೇಳೆ ಅರ್ಜಿ ಸಲ್ಲಿಸುವಂಥ ಅರ್ಜಿದಾರನಿಗೆ ಏನಾದರೂ ಪ್ರಾಬ್ಲಮ್ ಆಗಿ ಮರಣ ಹೊಂದಿದಪ್ಪ ಅಂತ ತಿಳ್ಕೊಳ್ಳಿ, ಅಂಥ ಸಂದರ್ಭದಲ್ಲಿ ತನ್ನ ಒಂದು ಹೆಂಡತಿ ಈ ಒಂದು ಯೋಜನೆಯನ್ನು ಕಂಟಿನ್ಯೂ ಮಾಡ್ಬೋದು ಅಥವಾ ಬೇಡ ಅಂತಂದರೆ ಆ ವ್ಯಕ್ತಿ ಏನು ಕಟ್ಟಿರ್ತಾನೆ ಹಣ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಬಡ್ಡಿ ಏನಿರುತ್ತೆ ಆ ಒಂದು ಪತ್ನಿಯ ಅಕೌಂಟ್ಗೆ ಬರುತ್ತಂತಲೇ ಹೇಳ್ಬೋದು. ಒಂದು ವೇಳೆ ಅರ್ಜಿದಾರ ಏನಾದರೂ ತೀರ್ಕೊಂಡ್ರೆ ಮತ್ತು ತನ್ನ ಒಂದು ಹೆಂಡತಿ ಕೂಡ ತೀರ್ಕೊಂಡ್ರೆ ಆ ಒಂದು ಹಣ ಏನಿರುತ್ತೆ ಕಾರ್ಪೋಸ್ ಅನ್ನೋ ಒಂದು ನಿಧಿಗೆ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು. ಇಷ್ಟು ಪ್ರಯೋಜನಗಳು ಈ ಒಂದು ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಗೆ ಅರ್ಜಿ ಸಲ್ಲಿಸೋದ್ರಿಂದ ಆಗ್ತಾವಂತಲೇ ಹೇಳ್ಬೋದು. ಹಾಗೂ ಅದೇ ರೀತಿಗೆ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಗೆ ಯಾವ ರೀತಿ ದುಡ್ಡು ಕಟ್ಟಬೇಕು ಅನ್ನೋದನ್ನು ಭಾಳಷ್ಟು ತಲೆಯಲ್ಲಿರುತ್ತೆ ಜನಕ. ಇದು ಏನಪ್ಪ ಅಂತಂದರೆ 18 ವರ್ಷ ತುಂಬಿದಂಥವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಮತ್ತು 40 ವರ್ಷ ಒಳಗಡೆ ಇರುವಂಥವರು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಒಂದು ವೇಳೆ 18 ವರ್ಷ ತುಂಬಿರುವವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಇವರು ಪ್ರತಿ ತಿಂಗಳ ನೀವು ನೋಡ್ತಿರ್ಬೋದು 18 ವರ್ಷದಿಂದ 60 ವರ್ಷದವರೆಗೆ ಆ ಒಂದು ಹಣವನ್ನು ಕಟ್ಟಬೇಕಾಗುತ್ತೆ. ಅಂದರೆ ಪ್ರತಿ ತಿಂಗಳ 55 ರೂಪಾಯಿ ಹಣವನ್ನು ಕಟ್ಟಬೇಕಾಗುತ್ತೆ. ಇದಕ್ಕೆ ಕೇಂದ್ರ ಸರ್ಕಾರದ ಕಡೆಯಿಂದ 55 ರೂಪಾಯಿ ಆ ಒಂದು ಜಮಾ ಮಾಡಲಾಗುತ್ತೆ. ಅಂದರೆ ಆ ವ್ಯಕ್ತಿಯ ಅಕೌಂಟ್ನಲ್ಲಿ 110 ರೂಪಾಯಿ ಪ್ರತಿ ತಿಂಗಳು ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು. ಒಂದು ವೇಳೆ ವ್ಯಕ್ತಿಗೆ ಒಂದು 25 ಅಥವಾ 24 23 ಒಂದು 23 ವಯಸ್ಸಿತ್ತು ಅಂತ ತಿಳ್ಕೊಳ್ಳಿ, ಆ ವ್ಯಕ್ತಿ 23 ವಯಸ್ಸಿನಿಂದ ಹಿಡಿದು 60 ವಯಸ್ಸುವರೆಗೆ ಹಣವನ್ನು ಕಟ್ಟಬೇಕಾಗುತ್ತೆ. ಅಂದರೆ ತಿಂಗಳ 72 ರೂಪಾಯಿ ಹಣ ಬರುತ್ತೆ ಮತ್ತು ಕೇಂದ್ರ ಸರ್ಕಾರ 72 ರೂಪಾಯಿ ಹಾಕುತ್ತೆ. ಟೋಟಲಾಗಿ 144 ರೂಪಾಯಿ ಆ ವ್ಯಕ್ತಿಯ ಅಕೌಂಟ್ನಲ್ಲಿ ಜಮಾ ಆಗುತ್ತೆ. ಈ ರೀತಿಯಾಗಿ ಇಲ್ಲಿ ನೋಡ್ತಿರ್ಬೋದು, ನಿಮಗೆ ಲಿಸ್ಟ್ ಇದೆ ಯಾವ್ಯಾವ ವಯಸ್ಸಿನವರಿಗೆ ಎಷ್ಟೆಷ್ಟು ಹಣವನ್ನು ಕಟ್ಟಬೇಕು ಅನ್ನೋದನ್ನ. ಇದು ಡೈರೆಕ್ಟಾಗಿ ನಿಮ್ಮ ಅಕೌಂಟ್ಲಿಂದ ಪ್ರತಿ ತಿಂಗಳ ಹಣ ಕಟ್ಟಾಕ್ಯಂತ ಹೋಗುತ್ತೆ. ಇದನ್ನು ನೀವು ಗಮನದಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ. ಈ ರೀತಿಯಾಗಿ ನೀವು ಹಣ ಎಷ್ಟು ಕಟ್ಟಬೇಕು ಅನ್ನೋದನ್ನು ಕೂಡ ನೀವು ತಿಳ್ಕೊಳ್ಬೋದು. ನಂತರ ಈ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಗೆ ಆನ್ಲೈನ್ನಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅಂದರೆ ಮೇನ್ ಪೇಜ್ಗೆ ನೀವು ಬರಬೇಕಾಗುತ್ತೆ. ಮೇನ್ ಪೇಜ್ನಲ್ಲಿ ಬಂದರೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಅಪ್ಲೈ ನೌ ಅನ್ನೋದು ಒಂದು ಇಂಗ್ಲೀಷ್ನಲ್ಲಿ ಇರುತ್ತೆ, ಇಲ್ಲಿ ಕನ್ನಡದಲ್ಲಿ ಈಗ ಅನ್ವಯಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ನೀವು ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಂತರ ಇಲ್ಲಿ ನೋಡ್ತಿರ್ಬೋದು ಮೇಲೆ ದಾಖಲಾತಿ ಅಂತ ಇದೆ. ಈ ಒಂದು ದಾಖಲಾತಿ ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದರೆ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಅಂತ ಮೊದಲನೇ ಆಪ್ಷನ್ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಂತರ ಮೊದಲಿಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ನಂತರ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಅದೇ ರೀತಿಗೆ ಹೆಸರು ಹಾಕಿ, ನಿಮ್ಮ ಮೊಬೈಲ್ ನಂಬರು ಇಮೇಲ್ ಐ ಡಿನ ಹಾಕಿ, ಮತ್ತು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ಹಾಕಬೇಕಾಗುತ್ತೆ. ಮೇಲ್ ಆಫ್ ಫಿಮೇಲ್ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ರಾಜ್ಯ, ನಿಮ್ಮ ಡಿಸ್ಟಿಕ್ಕು ಮತ್ತು ನಿಮ್ಮ ಒಂದು ಊರಿನ ಪಿನ್ ಕೋಡ್ ಹಾಕಬೇಕಾಗುತ್ತೆ. ನಂತರ ನೀವು ನೋಡ್ತಿರ್ಬೋದು ಇಲ್ಲಿ ನಾರ್ತ್ ಈಸ್ಟರ್ನ್ ರೀಜನ್ ಕಡೆಯವರು ಅಂತ ಕೇಳುತ್ತೆ, ಇದು ನೋ ಅಂತ ಹಾಕಿ ಅಥವಾ ಎಸ್ ಇದ್ದರೆ ಎಸ್ ಅಂತ ಹಾಕಿ. ನಂತರ ನಿಮ್ಮ ಒಂದು ಕೆಟಗರಿ ಯಾವುದಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ, ನಿಮ್ಮ ಒಂದು ಜಾತಿ ಯಾವುದಂತ. ನಂತರ ನಿಮ್ಮ ಒಂದು ವರ್ಕ್ ಏನು ಕೆಲಸ ಮಾಡ್ತಾ ಇದ್ದೀರಿ ಅನ್ನೋದನ್ನು, ಈ ಲೀಸ್ಟ್ನಲ್ಲಿ ಹಲವಾರು ಕೆಲಸಗಳು ಇಲ್ಲಿ ಕಂಡುಬರುತ್ತೆ, ನಿಮಗೆ ನೀವು ಯಾವ ಕೆಲಸ ಮಾಡ್ತಾ ಇದ್ದೀರಿ ಅನ್ನೋದನ್ನು ಇಲ್ಲಿ ಲೀಸ್ಟ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಇಲ್ಲಿ ನೋಡ್ತಿರ್ಬೋದು ನೀವು NPS, ESI ಮತ್ತು EPFO ಅನ್ನೋ ಒಂದು ಸ್ಕೀಮ್ನ ನೀವು ಪಡೆದಿದ್ದೀರಾ ಅಂತ ಕೇಳುತ್ತೆ. ಎಸ್ ಇದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದ್ರೆ ನೋ ಅಂತ ಹಾಕಿ. ನಂತರ ನೀವು ಇನ್ಕಮ್ ಟ್ಯಾಕ್ಸ್ನ ಪೇ ಮಾಡ್ತಾ ಇದ್ರೆ ಇಯರ್ಲಿ ಅಂತ ಕೇಳುತ್ತೆ, ಇಲ್ಲಿ ನೋ ಅಂತ ಹಾಕಬೇಕಾಗುತ್ತೆ. ನಂತರ ಇಲ್ಲಿ ಐ ಅಗ್ರಿ ಅಂತ ಒಂದು ಬಟನ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೀವು ನಂತರ ಇಲ್ಲಿ ಕೊಟ್ಟಂಥ ಡೀಟೇಲ್ಸ್ ಎಲ್ಲ ಇಲ್ಲಿ ಶೋ ಆಗುತ್ತೆ. ನಂತರ ಇಲ್ಲಿ ಜನರೇಟ್ OTP ಅಂತ ಇದೆಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್ ನೀವು ಕೊಟ್ಟಂತ ಒಂದು ಮೊಬೈಲ್ ನಂಬರ್ ಗೆ OTP ಬರುತ್ತೆ ಆ OTP ನ ಹಾಕಿ ಇಲ್ಲಿ ವೆರಿಫೈ OTP ಅಂತ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಂತರ ನಿಮ್ಮ ಒಂದು ಅಕೌಂಟ್ ಡೀಟೇಲ್ಸ್ ಕೇಳುತ್ತೆ ಅಂದ್ರೆ ನೀವು ಯಾವ ಬ್ಯಾಂಕ್ ನಲ್ಲಿ ಖಾತೆಯನ್ನು ಹೊಂದಿರ್ತೀರಾ ಅದರ ಒಂದು IFSC ಕೋಡ್ ನಂಬರ್ ನ ಹಾಕಿ ಇಲ್ಲಿ ವೆರಿಫೈ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ನೇಮ್ ಮತ್ತೆ ಬ್ರಾಂಚ್ ನೇಮ್ ಆಟೋಮ್ಯಾಟಿಕ್ ಆಗಿ ತಗೊಂಡಿರುತ್ತೆ ಇಲ್ಲಿ ಅಕೌಂಟ್ ಹೋಲ್ಡರ್ ನೇಮ್ ಕೂಡ ಅದು ಆಟೋಮ್ಯಾಟಿಕ್ ಆಗಿ ಬರುತ್ತೆ ಬಂದಿಲ್ಲ ಅಂತಂದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಯಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಅದೇ ರೀತಿಯಾಗಿ ಹೆಸರನ್ನ ಹಾಕಿ ನಂತರ ನೀವು ಯಾವ ತರ ಅಕೌಂಟ್ ಅನ್ನು ಹೊಂದಿದ್ದೀರಾ ಸೇವಿಂಗ್ ಅಕೌಂಟ್ ಕರೆಂಟ್ ಅಕೌಂಟ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಒಂದು ಅಕೌಂಟ್ ನಂಬರ್ ನ ಹಾಕಿ ಮತ್ತೆ ಕನ್ಫರ್ಮ್ ಅಕೌಂಟ್ ನಂಬರ್ ನ ಹಾಕಬೇಕಾಗುತ್ತೆ ಇಷ್ಟು ಹಾಕಿದ ನಂತರ ಮತ್ತೆ ಇಲ್ಲಿ ಕೆಳಗಡೆ ಬಂದ್ರೆ ನಾಮಿನಿ ಡೀಟೇಲ್ಸ್ ಅಂತ ಕೇಳುತ್ತೆ ನೋಡ್ತಿರಬಹುದು ಇಲ್ಲಿ ನಾಮಿನಿ ಡೀಟೇಲ್ಸ್ ನ ಹಾಕಬೇಕಾಗುತ್ತೆ ನೀವು ಮ್ಯಾರಿಡ್ ಆನ್ ಮ್ಯಾರಿಡ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮ್ಯಾರಿಡ್ ಅಂತ ಇದ್ರೆ ಮತ್ತೆ ಸೈಡ್ ಗೆ ಇಲ್ಲಿ ರೈಟ್ ಸೈಡ್ ಗೆ ನಿಮ್ಮ ಒಂದು ಹೆಂಡತಿಯ ಹೆಸರನ್ನ ಹಾಕಬೇಕಾಗುತ್ತೆ ನಂತರ ಇಲ್ಲಿ ನಾಮಿನಿ ಯಾರನ್ನು ಕೊಡ್ತಾರೋ ಅವರ ಹೆಸರನ್ನ ಹಾಕಿ ಮತ್ತೆ ಆ ನಾಮಿನಿ ನಿಮಗೆ ಏನು ಆಗಬೇಕು ಅನ್ನೋದನ್ನ ಇಲ್ಲಿ ರಿಲೇಟಿವ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಬೇಕಾಗುತ್ತೆ ನಾಮಿನಿಯ ಡೇಟ್ ಆಫ್ ಬರ್ತ್ ನ ಹಾಕಬೇಕಾಗುತ್ತೆ ಒಂದು ವೇಳೆ ಅರ್ಜಿದಾರನಿಗೆ ಏನಾದರೂ ಮದುವೆ ಆಗಿಲ್ಲಪ್ಪ ಅಂತಂದ್ರೆ ಅವರ ಒಂದು ಪೋಷಕರ ಒಂದು ತಂದೆ ತಾಯಿ ಹೆಸರನ್ನ ಯಾದಾದರೂ ಒಂದು ಹಾಕಬಹುದು ನೀವು ಇಲ್ಲಿ ಕೆಳಗಡೆ ನೋಡ್ತಿರಬಹುದು ನಿಮಗೆ ಮಂತ್ಲಿ ನೀವು ಹಣವನ್ನ ಕಟ್ತೀರಾ ಅಥವಾ 3 ತಿಂಗಳಿಗೆ ಹಣವನ್ನ ಕಟ್ತೀರಾ ಅಥವಾ 6 ತಿಂಗಳಿಗೆ ಒಂದಸಲ ವರ್ಷಕ್ಕೆ ಒಂದಸಲ ಹಣವನ್ನ ಕಟ್ತೀರಾ ಅನ್ನೋದನ್ನ ಇಲ್ಲಿ ನಿಮಗೆ ತೋರಿಸುತ್ತೆ ಪ್ರತಿ ತಿಂಗಳ ಅಂತಂದ್ರೆ ನಿಮಗೆ ಎಷ್ಟು ಬರುತ್ತೆ ಹಣ ಕಟ್ಟೋದು ಅನ್ನೋದು ಕೂಡ ಇಲ್ಲಿ ನಿಮಗೆ ಕಂಡು ಬರುತ್ತೆ ನಂತರ ಇಷ್ಟು ಆದ ನಂತರ ನೀವು ಇಲ್ಲಿ ಏನು ಮಾಡಬೇಕು ಕೆಳಗಡೆ ಬಂದ್ರೆ ನಿಮಗೆ ಡಿಕ್ಲರೇಷನ್ ಇರುತ್ತೆ ಒಂದು ಬಾಕ್ಸ್ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಅಂಡ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಪ್ರಿಂಟ್ ಆಪ್ಷನ್ ಬರುತ್ತೆ ಒಂದು ಕಾಪಿ ಆ ಕಾಪಿನ ನೀವು ಏನು ಮಾಡಬೇಕು ಒಂದು ಪ್ರಿಂಟ್ ಔಟ್ ನ ತಕ್ಕೊಬೇಕಾಗುತ್ತೆ ಕಾಪಿನ ಪ್ರಿಂಟ್ ಔಟ್ ತಕೊಂಡು ಅಲ್ಲಿ ನಿಮ್ಮ ಒಂದು ಸಿಗ್ನೇಚರ್ ನ ನೀವು ಮಾಡಿ ಮತ್ತೆ ಆ ಒಂದು ಕಾಪಿನ ಸ್ಕ್ಯಾನ್ ಮಾಡ್ಕೊಂಡು ನೀವು ಮತ್ತೆ ಅಲ್ಲಿ ಅಪ್ಲೋಡ್ ಮಾಡೋಕೆ ಆಪ್ಷನ್ ಬರುತ್ತೆ ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲೋಡ್ ಮಾಡಿದ ನಂತರ ನಿಮಗೆ ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನೆಯ ಒಂದು ಐಡಿ ಕಾರ್ಡ್ ಜನರೇಟ್ ಆಗುತ್ತೆ ಆ ಒಂದು ಐಡಿ ಕಾರ್ಡ್ ನ ನೀವು ಪ್ರಿಂಟ್ ಔಟ್ ನ ತಕೊಂಡು ಅದನ್ನ ನೀವು ಐಡಿ ಕಾರ್ಡ್ ಮಾಡಿ ಪಾಕೆಟ್ ನಲ್ಲಿ ಇಡಬಹುದು ಅದರಲ್ಲಿ ನಿಮ್ಮ ಒಂದು ಏನು ಪಿಂಚಣಿಯ ಅಕೌಂಟ್ ನಂಬರ್ ಇರುತ್ತೆ ಐಡಿ ನಂಬರ್ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿ ಇರುತ್ತೆ ಈ ರೀತಿಯಾಗಿ ಆನ್ಲೈನ್ ನಲ್ಲಿ ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನೆಗೆ ಯಾರು ಬೇಕಾದರೂ ಅರ್ಜಿಯನ್ನು ಸಲ್ಲಿಸಿ ಪ್ರತಿ ತಿಂಗಳ 3000 ರೂಪಾಯಿ ಹಣವನ್ನು ಪಡೆಯಬಹುದು.